ಮುಖ್ಯಮಂತ್ರಿಗಳ ಇಂಟರ್ವ್ಯೂ ಮಾಡ್ಲಿಕ್ಕೆ ಸುಬ್ರಹ್ಮಣ್ಯದಲ್ಲಿ ಮುಖ್ಯಮಂತ್ರಿಗಳ ಇಂಟರ್ವ್ಯೂನ? ಸರ್ ನೀ ಟಿವಿಯವರ? ಹೌದು ಸರ್. ನಂಗ್ ಚಿಕ್ಕಂದಿನ ಒಂದು ಬೋ ಆಸೆ ಐತೆ ಟಿವಿಯಲ್ಲಿ ಕಾಣಿಸ್ಕೊಬೇಕು ಅಂದ್ಬಿಟ್ಟು. ನಂದು ಒಂದು ಇಂಟರ್ವ್ಯೂ ಮಾಡಿ ಸಾ? ಇಲ್ಲ 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 ಇಲ್ಲ, ಮುಖ್ಯಮಂತ್ರಿಗಳ ಇಂಟರ್ವ್ಯೂ ಬಿಟ್ಟು ಬೇರೆ ಯಾರ ಇಂಟರ್ವ್ಯೂ ನಾನು ಮಾಡೋದಿಲ್ಲ. ಸಿಟಿ ಜನ ಹಿಂಗಯ್ಯ ನಮ್ ಬಂದಿಲ್ಲ ಅಂದ್ರೆ ಇವ್ರು ವಾಗೆ ಹಾಕೊಂತ ಇದ್ರು. ನೋಡಿ ಸರ್ ವಸೆ. ಪ್ರೇಮ್ ಸರ್ ಏನೋ ಹೆಲ್ಪ್ ಮಾಡಿದಾನೆ, ಒಂದು ಕೆಲಸ ಮಾಡು, ಕ್ಯಾಮ್ರಾನ ಸ್ಟ್ಯಾಂಡ್ಗೆ ಹಾಕು, ಆದರೆ ಆನ್ ಮಾಡಬೇಡ. ಓಕೆ ಸರ್. ಸ್ಟ್ಯಾಂಡ್ ಟೆನ್ ಸರ್. ಗುಡ್, ರೆಡಿನಾ? ಇಲ್ಲಿ ಬೇಡ, ಅಲ್ಲಿ ಮಾತಾಡೋಣ, ಬನ್ನಿ ಸಾ. ಬಂದೆ 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 ಬಂದೆ. ನಿನ್ನ ಹೆಸರೇನು? ಒಂದು ಸೆಕೆಂಡ್ ಗುರುಗಳೇ. ಏನಿದು, ಏನಪ್ಪ ಇದು? ಸ್ಟೇಟ್ಸ್ ಎಲ್ಲಿ ಹೋಗ್ಲಿ, ಕೈಯೆಲ್ಲ ಉಪ್ಪು ಇಟ್ಕೊಂಡು ಸ್ಟೇಟ್ಸ್ಗೆ ಹುಡ್ಕಾಡ್ತಾ ಇದ್ದೀನಿ. ಈಗ ಶುರುವಾತ್ ಕಳಿ ಗುರುಗಳೇ. ಏನಪ್ಪ ನಿನ್ನ ಹೆಸರು? ಸುಂದ್ರ. ಸುಂದ್ರ, ಹೆಸರಿಗೆ ತಕ್ಕ ಹಾಗೆ ಇದೆಯಾ? ಏನ್ ಓದಿದ್ಯಾ? ಗೊತ್ತಿಲ್ಲ. ಮದ್ವೆ ಆಗಿದ್ಯಾ? ಮದ್ವೆ ಆಗೈತೆ. ಮನೇಲಿ ನಾಲ್ಕು ಮಕ್ಳು, ಎರಡೆಣ್ಣು ಎರಡು ಗಂಡು. ನಾಲ್ಕು ಮಕ್ಕಳು? ನಿನ್ ಮಕ್ಕಳನ್ನ ಯಾವ ಸ್ಕೂಲಿಗೆ ಕಳಿಸ್ತಾ ಇದ್ಯಾ? ಹೆಣ್ ಮಕ್ಕಳನ್ನ ಗಂಡ್ ಮಕ್ಕಳನ್ನ? ಗಂಡ್ ಮಕ್ಕಳನ್ನ. ಗಂಡ್ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ. ಮತ್ತೆ ಹೆಣ್ಮಕ್ಳು? ಇನ್ಯಾವ ಈ ಸ್ಕೂಲ್ಗೆ ಸೇರಿಸ್ಲಿ, ಅವ್ರನ್ನು ಗೌರ್ಮೆಂಟ್ ಸ್ಕೂಲ್ಗೆ. ನಿನ್ ಮಕ್ಳಿಗೆ ದಿನಕ್ಕೆ ಎಷ್ಟು ಊಟ ಹಾಕ? ಹೆಣ್ ಮಕ್ಳಿಗ ಗಂಡ್ ಮಕ್ಳಿಗ? ಗಂಡ್ ಮಕ್ಳಿಗೆ. ಗಂಡ್ ಮಕ್ಳಿಗೆ ಎರಡು ಸರಿ, ಹೆಣ್ಮಕ್ಳಿಗೆ ಇನ್ನೇ ಸರ ಹಾಕ್ಲಿ, ಅವಕ್ಕೂ ಎರಡೇ ಸರಿ. ನಿನ್ ಮಕ್ಳಿಗೆ ವರ್ಷಕ್ಕೆ ಎಷ್ಟು ಬಟ್ಟೆ ಹೊಲಿಸ್ತೀಯ? ಹೆಣ್ ಮಕ್ಳಿಗ ಗಂಡ್ ಮಕ್ಳಿಗ? ಗಂಡ ಮಕ್ಳಿಗೆ. ಗಂಡ್ ಮಕ್ಳಿಗೆ ಎರಡ್ ಸರಿ. ಮತ್ತೆ ಹೆಣ್ಮಕ್ಳಿಗೆ? ಅವಕ್ಕಿನ್ನ ಸರಿ ವರ್ಷ, ಅವಕ್ಕೂ ಎರಡೇ ಸರಿಯಾ? ಯು ಅನ್ಎಜುಕೇಟೆಡ್ ಬ್ರೂಟ್, ನಾಲ್ಕು ಮಕ್ಕಳನ್ನ ಸಮನಾಗಿ ನೋಡ್ಕೊಳ್ತಿದ್ಯಾ ಅಂದ್ಮೇಲೆ ಗಂಡ್ ಮಕ್ಳಿಗ ಹೆಣ್ಮಕ್ಳಿಗ ಅಂತ ಕೇಳಿ ಕೇಳಿ ನನ್ ತಲೆ ತಿಂತ ಇದೀಯ? ಯಾಕಂದ್ರೆ ಗಂಡ್ ಮಕ್ಳು ನನ್ನವು. ಮತ್ತೆ ಹೆಣ್ಮಕ್ಳು? ಹೆಣ್ಮಕ್ಳು ನಿನ್ನವ, ಅವು ನನ್ನ ಭಯ. ಓ ನನ್ನ ಇಂಟರ್ವ್ಯೂ ಮಾಡಕ್ ಬರಲ್ಲ, ಇನ್ನು ಮುಖ್ಯಮಂತ್ರಿ ಇಂಟರ್ವ್ಯೂ ಮಾಡ್ತಾನೆ. ನಿಲ್ಸ್ರ, ಯಾಕ್ರ ಹೊಡಿತಾ ಇದಾರೆ ಅವನಿಗೆ? ಕಾಫಿ ತೋಟದಲ್ಲಿ ಕಾಫಿ ಕಳ್ತಾನೆ ಮಾಡೋನೆ ಸಾವ್ಕಾರ್ರೆ. ಹ್ಞೂ ಸಾವ್ಕಾರ್ರೆ. ಒಂದ್ ನಿಮಿಷ ಇರು. ಅಲ್ಲಿ ಸಾವಿರಾರು ಕೋಟಿ ಹೊಡೆದಿರೋ ಸಾವಿರಾರು ಜನ ಇದ್ದಾರೆ, ಎಲ್ಲಾರನ್ನೂ ಸುಟ್ಟಾಕು. ಆಗಲ್ಲ ಅಲ್ಲ ನಿಮ್ಮ ಕೈಯಲ್ಲಿ? ನೀವೆಲ್ಲಿ ಸುಟ್ಟಾಕ್ತೀರಾ? ಹೋಗಿ ಹಾರ ಹಾಕ್ತೀರಾ? ಅವ್ರುಗಳ ಚೇಲ ಹಾಕ್ತೀರಾ? ಇಡಿಯಟ್ಸ್, ಬಿಚ್ಚರ ಅವನ್ನ. ಸರಿ ಸಾವ್ಕಾರ, ಯಾಕೋ ಕಳ್ತನ ಮಾಡಿದೆ? ಖರ್ಚಿಗೆ ದುಡ್ಡಿದ್ದಿಲ್ಲ ಸರ್, ಅದಕ್ಕೆ ಸರ್. ಖರ್ಚಿಗೆ ದುಡ್ಡಿಲ್ಲ ಅಂದ್ರೆ ಕಳ್ತನ ಮಾಡ್ಬೇಕಾ? ಕಷ್ಟಪಟ್ಟು ದುಡಿಯಕ್ಕಾಗಲ್ವಾ? ಎಲ್ಲೂ ಕೆಲ್ಸನೇ ಸಿಗ್ತಾ ಇಲ್ಲ ಸರ್. ಬಾ ನನ್ನ ತೋಟಕ್ಕೆ, ಕೆಲ್ಸ ಕೊಡ್ತೀನಿ. ತೋಟದಲ್ಲಿ ಕೆಲ್ಸ ಮಾಡಕ್ ಆಗಲ್ಲ ಸರ್. ಯಾಕೆ? ಯಾಕಂದ್ರೆ ಬೇರೆ ಏನ್ ಕೆಲ್ಸ ಬರುತ್ತೆ?